ರಾಜ್ಯದಲ್ಲಿ ರಾಜ್ಯಗಳಲ್ಲಿ ಆಗ್ತಾ ಇರುವಂತಹ ಒಂದು ವ್ಯಾಪಕವಾದಂತಹ ಚರ್ಚೆ ಅಭಿಪ್ರಾಯಗಳ ಬಗ್ಗೆ ಒಂದು ಸಮಿತಿ ರಚನೆಯಾಗಿ ಸೊ ನಮ್ಮ ಅಭಿಪ್ರಾಯ ಕೇಳಲಿಕ್ಕೆ ಕರೆದಿದ್ದಾರೆ. ಮೊದಲು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರುಗಳನ್ನ ಅಧ್ಯಕ್ಷನ ಇದಕ್ಕೆ ಪಾಲ್ಗೊಂಡಿಲ್ಲ, ಅವರು ಶಾಸಕರು. ಯಾಕೆ ಕಾಗೇರಿ ಅವರು ಕೆಲಸ ಮಾಡಿದ್ದಾರೆ ಗೊತ್ತಿಲ್ಲ, ಬಟ್ ಅವರು ಇನ್ವಾಲ್ವ್ ಮಾಡ್ಕೋಬೇಕು. ನಂಬರ್ ಒನ್, ಯಾಕೆಂದ್ರೆ ಇಲ್ಲೇನು ತೀರ್ಮಾನ ಆಗ್ತದೋ ಅಲ್ಲೂ ಅದೇ ತೀರ್ಮಾನ ಆಗ್ತದೆ. ಸೊ ವಿಧಾನ ಪರಿಷತ್ತು ಹೋಗುವಂತ ಶಾಸಕರುಗಳಿಗೆ ಇಲ್ಲಿ ಆಯ್ಕೆ ಆಗ್ಬೇಕಾದ್ರೆ ರಾಜ್ಯಸಭೆಗೆ ಒಂದು ಕಾನೂನು ಇದೆ, ವಿಧಾನ ಪರಿಷತ್ಗೆ ಒಂದು ಕಾನೂನು ಇದೆ. ಎರಡನೇದು, ಮೂರನೇದು, ತನ್ನ ಅಧಿಕಾರದ ಅವಧಿಯಲ್ಲಿ ರಾಜೀನಾಮೆ ಕೊಟ್ಟವರು ತಿರ್ಗಾ ಮತದಾರರ ವಿರುದ್ಧ ಪಕ್ಷದ ವಿರುದ್ಧ ರಾಜೀನಾಮೆ ಕೊಟ್ಬಿಟ್ಟು ತನ್ನ ವೈಯಕ್ತಿಕವಾದಂತಹ ವಿಚಾರಕ್ಕೆ ಅಧಿಕಾರಕ್ಕೆ ಬೇರೆ ಪಕ್ಷಕ್ಕೆ ಹೋಗುವಂತ ಒಂದು ದೊಡ್ಡ ವಿಚಾರ ಇಲ್ಲಿ ಅಡಗಿದೆ. ಇದಕ್ಕೆ ನಮ್ಮ ಅಭಿಪ್ರಾಯ ತಿಳಿಸಿದ್ದೇವೆ, ಇದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ ಅಂತ. ಸೊ ಇನ್ನ ಸ್ವಲ್ಪ ನಮ್ಮ ಪಕ್ಷಗಳಲ್ಲಿ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡೋರಿದ್ದೇವೆ. ಸೊ 10ನೇ ತಾರೀಕು ಒಳಗಡೆ ನಾನು ನಮ್ಮ ಪಕ್ಷದ ಎಲ್ಲ ಕೆಲವು ಹಿರಿಯರನ್ನ ಸ್ವಲ್ಪ ಎಕ್ಸ್ಪರ್ಟ್ಸ್ನ ಎಲ್ಲ ಕೂಡ ಕೇಳಿ ಅವ್ರ ಅಭಿಪ್ರಾಯನ ತೆಗೆದುಕೊಂಡು ನಾನು ಕೊಡೋರಿದ್ದೇನೆ. ನಮ್ಮ ಕೆಲವು ಹಿರಿಯರು ಫಾರ್ಮರ್ ಲಾ ಮಿನಿಸ್ಟರ್ಸು, ಲಾ ಫಾರ್ಮರ್ ಸ್ಪೀಕರ್ಸು, ಫಾರ್ಮರ್ ಚೀಫ್ ಮಿನಿಸ್ಟರ್ಸ್ ಎಲ್ಲ ಈಗ ಕೆಲವು ನಮ್ಮ ಪಕ್ಷಗಳ ಅಭಿಪ್ರಾಯಗಳನ್ನ ಕೊಡ್ತಾ ಇದ್ದಾರೆ, ಅವರ ವೈಜ್ಞಾನಿಕವಾದ ಅಭಿಪ್ರಾಯ. ಒಟ್ಟು ಪಾರ್ಟಿ ಆಸ್ ಎ ಯೂನಿಟ್ 10ನೇ ತಾರೀಕೊಳಗೆ ಒಂದು ಅಭಿಪ್ರಾಯವನ್ನು ನಾನು ಸಲ್ಲಿಸ್ತೇನೆ. ಎರಡನೇದು ಬಹಳ ಪ್ರಮುಖವಾದಂತಹ ವಿಚಾರ, ಇವತ್ತು ಕ್ಯಾಬಿನೆಟ್ ಅಲ್ಲಿ ಪಂಚಾಯತ್ ರಾಜ್ಗೆ ನಾಮಿನೇಷನ್ ಮಾಡಲಿಕ್ಕೆ ಎಲೆಕ್ಷನ್ ಮಾಡದೆ ಒಡ್ಡಿರೋದು. ನಾವೆಲ್ಲ ಮಾಧ್ಯಮದಲ್ಲಿ ನಾವು ಓಡಿದ್ದೇವೆ, ನಾವು ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಮಾಡಲೇಬೇಕು ಅಂತೇಳಿ ನಾವು ಕಡ್ಡಾಯ ಮಾಡ್ತಾ ಇದ್ದೇವೆ. ಯಾವ ಕಾರಣಕ್ಕೂ ನಾಮಿನೇಷನ್ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಕಾನೂನು ಹೋರಾಟನೂ ಮಾಡ್ತೀವಿ, ರಾಜಕಾರಣದ ಹೋರಾಟ ಕೂಡ ನಾವು ಮಾಡ್ತೀವಿ. ನಾನು ಸರ್ಕಾರಕ್ಕೆ ನನ್ನ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವೇನು ನಾಮಿನೇಷನ್ ಮಾಡಬೇಕು ಅಂತ ಏನು ಹೊರಟಿದ್ದೀರಿ ನಿಮ್ಮ ಕಾರ್ಯಕರ್ತರಿಗೆ, ಇದು ನಿಮಗೂ ಒಳ್ಳೇದಲ್ಲ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೂ ಒಳ್ಳೇದಲ್ಲ. ನೀವು ಅಧಿಕಾರ ರಾಜ್ಯ ಎಲೆಕ್ಷನ್ ಮಾಡಿ ಎಲೆಕ್ಷನ್ ಕಮಿಷನ್ ಅವರು ನಿಮ್ಮ ಡಿ ಸಿಗಳು ಬಂದಿದ್ದಾರೆ, ಅದೇನು ಬೇಕೋ ಸಿದ್ಧತೆ ಮಾಡಿಕೊಂಡು ಕೂಡಲೇ ಎಲೆಕ್ಷನ್ ಮಾಡೋಂಥ ಒಂದು ವ್ಯವಸ್ಥೆ ಮಾಡಿ. ಅದ್ಬಿಟ್ಟು ನೀವು ನಾಮಿನೇಷನ್ ಮಾಡೋದಾದರೆ ನಾವು ಎರಡ ವಿರುದ್ಧ ಕಾನೂನು ಹೋರಾಟನೂ ಮಾಡ್ತೀವಿ, ರಾಜಕಾರಣದ ಹೋರಾಟ ಕೂಡ, ಇಡೀ ರಾಜ್ಯದ ಉದ್ಯೋಗಗಳು ಕೂಡ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.